ಇದು 3 ವರ್ಷದ ನಾಯಿ ಮರಿ. ರಕ್ತದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಪಶು ಚಿಕಿತ್ಸಾಲಯದಿಂದ ಕರೆ ಬಂತು. ಅಷ್ಟೊತ್ತಿಗೆ ನಮ್ಮ ನಂಬರು ಇದರ ವಿಳಾಸ ಆಸ್ಪತ್ರೆಯಲ್ಲಿತ್ತು, ಹಾಗಾಗಿ ಪರೀಕ್ಷಾರ್ಥವಾಗಿ ಹೋಗಿದ್ವಿ. ಪರೀಕ್ಷಾರ್ಥವಾಗಿ ರಕ್ತದ ಗುಂಪನ್ನು ತೆಗೆದುಕೊಂಡ್ರು, ಮತ್ತು ಮರುದಿವಸ ಭೈರವ ಅದಕ್ಕೆ ಸೂಕ್ತ ರಕ್ತವನ್ನು ಒದಗಿಸ್ತೈತೆ ಅಂತಂದು ಹೇಳಿದ. ಅದಕ್ಕೆ ಒಂದು 10:30 ಸುಮಾರು ಆಸ್ಪತ್ರೆಯ ಆವರಣದಲ್ಲಿ ಹೋದ್ವಿ. ಅದಾದ ನಂತರ ಅದು ತಮ್ಮ ಪದ್ಧತಿ ಪ್ರಕಾರವಾಗಿ ವೈದ್ಯಕೀಯ ಪದ್ಧತಿಯ ಅನುಸರಿಸಿಕೊಂಡು ಒಂದು 300 ml ರಕ್ತವನ್ನು ಇದರಿಂದ ಪಡೆದುಕೊಂಡಿರ್ತಕ್ಕಂಥದ್ದು ನಮಗೆ ತಿಳಿದು ಬಂತು. ಇದು ನಮ್ಮ ವ್ಯವಸ್ಥೆಯನ್ನು, ಹೋಗಿ ಬರುವ ವ್ಯವಸ್ಥೆಯನ್ನು ನನ್ನ ಮಗನಾಗಿರ್ತಕ್ಕಂಥ ಕಾರ್ತಿಕ್ ಪೂಜಾರವರು ನೋಡಿಕೊಂಡ್ರು. ಮರುದಿವಸ ಇದರ ಅವಶ್ಯಕತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಫಲಾನುಭವಿ ಶ್ವಾನಕ್ಕೆ ಅದು ಬಳಕೆ ಆಯಿತು ಅಂತ ತಿಳ್ಕೊಂಡು ಗೊತ್ತಾಯಿತು. ನಾನು ಇಲ್ಲಿವರೆಗೂ ರಕ್ತದಾನ, ಮಹಾದಾನ, ಮನುಷ್ಯರದು ಇವ್ರ ಗ್ರೂಪ್ಗಳು 4 ಬ್ಲಡ್ ಗ್ರೂಪು, ಓ ಪಾಸಿಟಿವ್, ಎ ಪಾಸಿಟಿವ್ ಅನ್ನೋದನ್ನಷ್ಟೇ ಕೇಳಿದ್ವಿ. ಮತ್ತು ಪಶುಗಳಿಂದ ರಕ್ತವನ್ನು ಪಡೆದು ಮತ್ತೆ ಪಶುಗಳಿಗೆ ಆಗ್ತಾರಂತ ಇತ್ತೀಚೆಗೆ ಮೊನ್ನೆ ತಾನೇ ಗೊತ್ತಾಯಿತು. ಅದು ವಿಶೇಷವಾಗಿ ನಮ್ಮ ಶ್ವಾನದ ರಕ್ತವನ್ನು ಪಡೆದುಬಿಟ್ಟು ಮತ್ತೊಂದು ಕಾಯಿಲೆಯುಕ್ತ ನಾಯಿಗೆ ಅದನ್ನು ದಾನ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಮತ್ತು ಈ ಪ್ರಾಣಿ ಜಗತ್ತಿನ ಆಶ್ಚರ್ಯಗಳಲ್ಲಿ ಕೂಡ ನನಗೆ ಒಂದಾಗಿ ಕಂಡು ಬಂತು. ನಮ್ಮದು ಡಾಬರ್ಮೆನ್ 3 ವರ್ಷದ್ದು, ಅದು ಲ್ಯಾಬರ್ ಡಾಗು 9 ವರ್ಷದ ಅಂತ ತಿಳಿದು ಬಂತು. ಸೊ ರಕ್ತದಾನ ಶ್ರೇಷ್ಠದಾನ ಅಂತ ನಾವು ಏನು ಹೇಳ್ತೀವಿ, ಅದೇ ರೀತಿಯಾಗಿ ಎನಿಮಲ್ಸಲ್ಲಿ ಕೂಡ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಮಾಡ್ತೀವಿ. ಸೊ ಒಂದು ಮೊನ್ನೆ ಒಂದು ಲ್ಯಾಬ್ರಡಾರ್ ಡಾಗು, ಸೊ 10 ವರ್ಷದ ಲ್ಯಾಬ್ರಡಾರ್ ಫಿಮೇಲ್ ಡಾಗು ನಮಗೆ ಪಾಲಿಕ್ಲಿನಿಕ್ ಕೊಪ್ಪಳದಲ್ಲಿ ಪ್ರೆಸೆಂಟ್ ಆಗಿತ್ತು. ಸೊ ಅದು ಒಂದು ಟಿಕ್ ಫೀವರ್ ಅಂತ ಹೇಳ್ತೀವಿ ನಾವು, ಅದರಿಂದ ಬಳಲ್ತಾ ಇತ್ತು. ಸೊ ಅದರ ರಕ್ತದ ನಾವು ಮಾದರಿಯನ್ನು ಪರಿಶೀಲಿಸಿದಾಗ ಅದರಲ್ಲಿ RBC 1 ml/cu/mm ಅಂತ ಇತ್ತು. ಅದೇ ರೀತಿಯಾಗಿ ಹಿಮೋಗ್ಲೋಬಿನ್ ಲೆವೆಲ್ಲು 3 g/dL ಅಂತ ಇತ್ತು. ಆಮೇಲೆ ಅದು ಹೆಮಟಕ್ರೇಟ್ ವ್ಯಾಲ್ಯೂ ಬಂದುಬಿಟ್ಟು 11 ಅಂತ ಇತ್ತು. ಸೊ ಯೂಶ್ವಲಿ ನಾವು ಏನು ಮಾಡ್ತೀವಿ, ಎನಿಮಲ್ಸಲ್ಲಿ ಹೆಮಟೋಕ್ರೇಟ್ ವ್ಯಾಲ್ಯೂ 20ಕ್ಕಿಂತ ಕಡಿಮೆ ಇದ್ದಾಗ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಮಾಡ್ತೀವಿ. ಸೊ ಅದು ಅದರ ಪ್ರಾಣ ಉಳಿಸುವಗೋಸ್ಕರ ಒಂದು ಮೀಡಿಯಾ ಅಂತ ನಾವು ಇದನ್ನು ಮಾಡ್ಕೊಳ್ತೀವಿ. ಸೊ ಅದಕ್ಕೆ ನಾವು ಕೊಪ್ಪಳದಲ್ಲಿರ್ತಕ್ಕಂಥ ಕೆಲವೊಂದು ಡೋನರ್ಸ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಒಂದು 3 ನಾಯಿಗಳನ್ನು ನಾವು ಕರೆಸ್ಕೊಂಡ್ವಿ. ಸೊ 3 ನಾಯಿಗಳ ಒಂದು ರಕ್ತದ ಒಂದು ಮಾದರಿಯನ್ನು ತೆಗೆದುಕೊಂಡ್ಬಿಟ್ಟು ಪರಿಶೀಲಿಸಲಾಗಿ ಒಂದು ನಾಯಿದು ಮಾತ್ರ ನಮಗೆ ಅದು ನಮಗೆ ಕೊಡ್ತಕ್ಕಂಥ ನಾಯಿಯ ರಕ್ತಕ್ಕೆ ಮ್ಯಾಚ್ ಆಯಿತು. ಸೊ ಅದನ್ನು ನೋಡ್ಕೊಂಬಿಟ್ಟು ನಾವು ಮ್ಯಾಚ್ ಆದಾಗ ಆ ನಾಯಿಯನ್ನು ಕರೆಸ್ಕೊಂಬಿಟ್ಟು ಅದರಿಂದ ನಾವು ಒಂದು 350 ml ಅಂದರೆ ಒಂದು ಯುನಿಟ್ನ ನಾವು ಕಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ಇದಕ್ಕೆ ನಾವು ಟ್ರಾನ್ಸ್ಫ್ಯೂಸ್ ಮಾಡಿದ್ವಿ. ಸೊ ನಾವು ಒಂದು ಆಲ್ಮೋಸ್ಟ್ ಒಂದು 6 hours ಇದರಲ್ಲಿ ಟ್ರಾನ್ಸ್ಫ್ಯೂಸ್ ಮಾಡಿದ್ವಿ. ಸೊ ಅದರಿಂದ ಒಂದು ಜೀವವನ್ನು ಉಳಿಸ್ಬೋದು ಅಂತ ಹೇಳ್ಬೋದು. ಯೂಶ್ವಲಿ ಎನಿಮಲ್ಸಲ್ಲಿ ಏನು ಹೇಳ್ತೀವಿ ನಾವು, ಒಂದು 7 ರಕ್ತ ಗುಂಪುಗಳು ಇರ್ತವೆ. ಅಂದರೆ ಎನಿಮಲ್ಸ್ ಅಂದರೆ ಡಾಗಲ್ಲಿ, ಸ್ಪೆಸಿಫಿಕ್ ಆಗಿ ಡಾಗಲ್ಲಿ 7 ರಕ್ತದ ಗುಂಪುಗಳು ಇರ್ತವೆ. ಅದನ್ನು ನಾವು ಡಾಗ್ ಎರಿಥ್ರೋಸೈಟ್ ಆ್ಯಂಟಿಜೆನ್ ಅಂತ ಹೇಳ್ತೀವಿ. 1, 2, 3, 4 or 7 ಅಂತ ಹೇಳ್ತೀವಿ. ಡಾಗ್ ಎರಿಥ್ರೋಸೈಟ್ 1.1 ಕಾಮನ್ ನಮ್ಮ ಇದರಲ್ಲಿ. ಸೊ ಅದರಿಂದ ನಾವು ಏನು ಮಾಡಬೇಕಾಗತ್ತೆ, ನಾವು ಈಗ ನಮ್ಮಲ್ಲಿ ರಕ್ತದ ಬ್ಲಡ್ ಬ್ಯಾಂಕ್ಸ್ ಅಂತ ಇರಲ್ಲ. ಸೊ ನಾವು ಈ ಥರ ಎಮರ್ಜೆನ್ಸಿ ಕೇಸ್ ಬಂದಾಗ ನಾವು ಏನು ಮಾಡಬೇಕಾಗತ್ತೆ, ಸೊ ನಾವು ಡೋನರ್ಸ್ನ ಹುಡುಕಬೇಕಾಗತ್ತೆ. ಡಾಗನ್ನು ಅಂದರೆ ರಕ್ತವನ್ನು ಕೊಡ್ತಕ್ಕಂಥ ನಾಯಿಗಳನ್ನು ಕರೆಸ್ಕೊಂಬಿಟ್ಟು ಅದರ ರಕ್ತವನ್ನು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ನಾವು ಕ್ರಾಸ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಸೊ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ನೋಡ್ಕೊಂಬಿಟ್ಟು ಮ್ಯಾಚ್ ಆಯ್ತು ಅಂತಂದರೆ ಅದರಿಂದ ರಕ್ತವನ್ನು ಪಡೆದುಕೊಂಡು ಇದಕ್ಕೆ ಒಂದು ರಕ್ತವನ್ನು ನೀಡಿದ್ದೀವಿ. ಸೊ ಇದು ಒಂದು ಒಳ್ಳೆಯ ವಿಧಾನ ಅಂತಲೇ ಹೇಳ್ಬೋದು. ಸೊ ನಮ್ಮ ಪಾಲಿಕ್ಲಿನಿಕ್ ಕೊಪ್ಪಳ ಇದರಲ್ಲಿ ಇಲ್ಲಿವರೆಗೂ ನಾವು ಒಂದು 6-7 ರಕ್ತದ ಅಂದರೆ ಬ್ಲಡ್ ಟ್ರಾನ್ಸ್ಮಿಷನನ್ನು ಮಾಡಿದ್ವಿ. ಕೆಲವೊಂದು ಅದರಲ್ಲಿ ಕೆಲವೊಂದು ಕೇಸಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದ್ವಿ. ಕೆಲವೊಂದು ಕೇಸಲ್ಲಿ ಹೇಗಾಗ್ತಾ ಇದೆ ಅಂತಂದರೆ ನಾವು ಇವನ್ನ ರಕ್ತ ಕೊಟ್ಟರು ಕೂಡ ತುಂಬ ಸಿವಿಯರ್ ಕೇಸ್ಗಳನ್ನು ಉಳಿಸ್ಕೊಳಕ್ಕಾಗಲ್ಲ.